ಅನಾದಿ ಕಾಲದಿಂದಲೂ ಭಾರತೀಯ ಸಂಪ್ರದಾಯದಲ್ಲಿರುವ ಅನೇಕ ಆಚರಣೆಗಳನ್ನ ನಾವು ನೀವೆಲ್ಲರೂ ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ಶನೇಶ್ವರ ಹಾಗೂ ಶಿವನ ಆರಾಧನೆ ನಿತ್ಯ ಮಾಡಿದ್ರೆ ಮಾನಸಿಕ ನೆಮ್ಮದಿ ದೊರಕುತ್ತದೆ ಎಂದು ಬ್ರಹ್ಮಾನಂದ ಆಶ್ರಮದ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳು ತಿಳಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬ್ರಹ್ಮಾನಂದ ಆಶ್ರಮದಲ್ಲಿ ಬಾದಾಮಿ ಅಮಾವಾಸ್ಯೆ ಮತ್ತು ಶನೇಶ್ವರ ಜಯಂತಿ ನಿಮಿತ್ತ ಹಮ್ಮಿಕೊಂಡಿದ್ದ ಪೂಜಾ ಸಮಾರಂಭ ಜರುಗಿತು. ಭಗವಾನ್ ಸೂರ್ಯದೇವರು ಹಾಗೂ ಛಾಯಾದೇವಿಯ ಪುತ್ರನಾಗಿ ಶನಿದೇವರು ಜನಿಸಿದ್ದು ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನದಂದು ಇತಿಹಾಸದಲ್ಲಿ ದೊರಕುತ್ತದೆ. ಆದ್ದರಿಂದ ಎಲ್ಲರೂ ನೆಮ್ಮದಿಯ ಜೀವನ ಸಾಗಿಸಲು ಆಧ್ಯಾತ್ಮಿಕ ಚಿಂತನೆ ಹಾಗೂ ಮಠಮಾನ್ಯಗಳಿಗೆ ಹೋಗಿ ಉತ್ತಮ ನುಡಿಗಳನ್ನ ಶ್ರವಣಿಸಬೇಕು ಎಂದರು. ನಿತ್ಯ ಲಿಂಗ ಪೂಜೆ ಶಿವಧ್ಯಾನ ಮಾಡುವುದರಿಂದ ಮನಸ್ಸಿನ ಮಜ್ಜನವಾದಂಗಾಗುತ್ತದೆ. ನಿತ್ಯ ಲಿಂಗ ಪೂಜೆ ಶಿವಧ್ಯಾನ ಮಾಡುವುದರಿಂದ ಮನಸ್ಸಿನ ಮಜ್ಜನವಾಗುತ್ತದೆ ಎಂದು ನಿಜಗುಣ ಶಿವಯೋಗಿಗಳು ಶಿವನ ಹಾಗೂ ಲಿಂಗ ಪೂಜೆಯ ಕುರಿತು ಹೇಳಿದ ವಿಚಾರವನ್ನ ಗುರುಸಿದ್ದೇಶ್ವರ ಶ್ರೀ ಸವಿರವಾಗಿ ಗುರು ಸಿದ್ದೇಶ್ವರ ಶ್ರೀ ಸವಿವರವಾಗಿ ಭಕ್ತರಿಗೆ ತಿಳಿಸಿದ್ರು. ಕೋವಿಡ್ ಕುರಿತು ಸರ್ಕಾರ ಹೊರಡಿಸಿದ ಕಟ್ಟುನಿಟ್ಟಿನ ಕ್ರಮಗಳನ್ನ ಎಲ್ಲರೂ ಪಾಲಿಸಿ ವೈರಸ್ ಹೋಗಲಾಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಬಾಗಲಕೋಟೆ.